ಏನೋ ನಿನ್ನ ಹಲೋ. ಹೆಸರು ರುಂಡಾ ನಾಗರಾಜನ? ರುಂಡಾ ನಾಗರಾಜ ಅರುಂಡ ಅಯ್ಯೋ ಗುರುಜಿ, ಯಾರು ನನಗೆ ತಂದೆ? ನನ್ ಪಾಲಿಗೆ ನೀವೇ ತಂದೆ ತಾಯಿ ಅಣ್ಣ ಎಲ್ಲಾರು ನೀವಿದ್ರೆ ನನ್ ಗುರುಜಿ ಅನ್ನಲ್ಲ ಅಂತ. ಯಾರು ಮುಖ ಮುತಿ ನೋಡಿಲ್ಲ ಏನ್ರ ಇದೆಲ್ಲ ಈ ರೀತಿ? ನೀವೆಲ್ಲ ಮೂರನೇ ಮನುಷ್ಯನ ಮೇಲೆ ಎಮೋಷನಲ್ ಆಗಿ ಗುರುಗಿರು ಅನ್ಕೊಂಡಿದ್ದಕ್ಕೆ ನಮ್ ದೇಶ ಇಲ್ಲ ಇಲ್ಲ ಅಂತಾನೆ. ನನ್ಗೆ ಯಾರ ನನ್ಗೆ ಯಾರೋ ಹೇಳ್ಕೊಟ್ರು ಇದು ನೀಡಿವ್ ನೋಡು, ನಿನ್ಗೆ ಮನ್ಸು ಬೇಜಾರು ಕಳೀತದಂತ. ಈ ಪ್ರಪಂಚದಲ್ಲಿ ನನಗೆ ನೀವ್ ಸಿಕ್ಕಿ ಮಾತಾಡ್ತೀರ ಅಂದ್ರೆ ನನ್ ಗುರುಜಿ ಅಂತ ನಾನಲ್ಲ, ಸಾರ್ ಅಂತ ನಾನಲ್ಲ. ನಿನ್ ಅರ್ಥ ಮಾಡ್ಕೋ ವಿಡಿಯೋ ನೋಡು ಅಷ್ಟೇ, ಏನಂತ ದೊಡ್ಡ ವಿಚಾರ ಏನಲ್ಲ ಆ ವಿಡಿಯೋ. ಅದು ಅದು ಅವನು ಅವನಿಗೆ ಗೊತ್ತಿರೋದು ಅವನು ಹೇಳಿದಾನೆ. ಇದು ಬಿಟ್ರೆ ಇನ್ನು ಈ ರೀತಿ ಎಮೋಷನಲ್ ಆದ್ರೆ ಜನ ದೇಶ ತುಳಿದಾಕ್ಬಿಡುತ್ತೆ ನಿಮ್ಮನ್ನ. ಎಷ್ಟರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡಬೇಕಪ್ಪ. ಇದು ಏನಿದೆ ಸ್ವಲ್ಪ ಒಳ್ಳೇದು ಮಾತಾಡೋದು ಕುಡಿಸ್ಕೋತೀರಿ? ಇಲ್ಲ ಇಲ್ಲ ಗುರುಜಿ, ಇಲ್ಲ ಗುರುಜಿ, ನೀವ್ ಎಲ್ಲದನ್ನ ದೇಶಭಕ್ತಿಗೆ ನೀವ್ ಇದ್ ಮಾಡೋದ್ ನೋಡಿ, ಒಂದ್ ಹೆಣ್ಣು ಮಕ್ಳ ಮೇಲೆ ಇಷ್ಟೊಂದ್ ಇದ್ ಮಾಡ್ತೀರ ನೋಡಿ. ಅದಕ್ಕೆ ನಿಮ್ಮಂತೆಯವರು ಅಪ್ಪ ಈ ಭೂಮಿ ಮೇಲೆ ಇದಾರೆ ಅಂದ್ರೆ ಅದಕ್ಕೆ ಇಲ್ಲಿವರೆಗೂ ಈ ಕಾಲ ಇಷ್ಟು ಚೆನ್ನಾಗಿರೋದು. ಹೆಣ್ಣು ಮಕ್ಳಿಗೋಸ್ಕರ ಮಾಡಿದ್ದಾರೆ, ಬಸವಣ್ಣ ಅವ್ರು ಮಾಡಿದ್ರು ಹೆಣ್ಣು ರಕ್ಷಣೆ, ರಾಮಾನುಜರು ಮಾಡಿದ್ರು, ನಿಮ್ ಮೀಡಿಯಂ ಮಾಡಿದ್ರು, ಕೇಳಲ್ಲಿ ಅಂಬೇಡ್ಕರ್ ಅವ್ರು ಮಾಡಿದ್ರು, ಬ್ರಹ್ಮ ಸಮಾಜದ ರಾಜಾರಾಮ್ ಮೋಹನ್ ರಾಯ್ ಮಾಡಿದ್ರು. ಯಾಕಂದ್ರೆ ಅವರಲ್ಲಿ ಸಂವೇದನೆ ಇತ್ತು. ಯಾರು ತುಳಿತಕ್ಕೆ ಒಳಪಟ್ಟರು, ಒಂದು ದಲಿತ ವರ್ಗ ತುಳಿತಕ್ಕೆ ಒಳಪಟ್ಟಿತು, ಅವರಿಗೆ ಸಹಾಯಕ್ಕೆ ಅಂಬೇಡ್ಕರ್ ಅವ್ರು ನಿಂತರು, ಬಸವಣ್ಣ ಅವ್ರು ನಿಂತರು. ಹಂಗೆ ತುಳಿತಕ್ಕೆ ಒಳಪಟ್ಟ ಸಮಾಜ ಯಾವುದೇ ಆಗಿರ್ಲಿ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ತುಳಿತಕ್ಕೊಳಗಾಗೋದನ್ನ ನಾವು ತಡಿಬೇಕು. ಅದನ್ನ ಯಾರು ತುಳಿಯದಂಗ್ ಮಾಡ್ಬೇಕು? ಆ ದುರಹಂಕಾರಿಗಳನ್ನ ಮಟ್ಟ ಹಾಕ್ತಾ ಇದ್ದಾನೆ ಇವನು. ಯಾರ ಹೊಗಳಿಕೆಗೂ ಅಲ್ಲ, ಯಾರ ತೆಗಳಿಕೆಗೂ ಅಂಜಿನೂ ಅಲ್ಲ. ಹೌದು ಗುರುಜಿ, ನೀವು ಮೊನ್ನೆ ಗಾಂಧಿ ಬಜಾರ್ ಅಲ್ಲಿ ಉಪ್ಪಿನಕಾಯಿ ಬಗ್ಗೆ ಎಲ್ಲ ಹೇಳಿದ್ರಿ, ರಾತ್ರಿ ಡ್ರೈ ಫ್ರೂಟ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ, ಅವರು ವಿಡಿಯೋ ಕಾಲ್ ಮಾಡಿ ಹೇಳೋರು ನನಗೆ ಈ ಅದೃಷ್ಟ ಯಾಕೆ ಸಿಕ್ಕಿಲ್ಲ ಅಂತ ನನ್ನ 14ನೇ ತಾರೀಕಿಂದನೂ ಹೇಳ್ತಾ ಇದ್ದೆ. ಅದಕ್ಕೆ ಇವತ್ತು ಮಂಗಳವಾರ ನನಗೆ ಸಿಕ್ಕಿದ್ರಿ. ನನ್ನ ಒಡಹುಟ್ಟಿದ ಅಣ್ಣನೂ ಬೇಕಾದ್ರೆ ಅಣ್ಣಕ್ಕೋಸ್ಕರ ಅವನ ತಂಗಿನ ದೂರ ಮಾಡಿದ್ರು, ನೀವು ನನಗೆ ಸಿಕ್ಕಿದ್ರಿ ನೋಡಿ, ತುಂಬಾ ತುಂಬಾ ಖುಷಿ ಗುರುಜಿ. ನನ್ಗೆ ಏನ್ ಹೇಳ್ಬೇಕು ಅಂತ ಮನೇಲಿ ನನಗೆ ಏನ್ ಬೇಕು ನಿಮಗೆ? ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ. ಏನ್ ಮಾಡ ಕೊಡಿಸ್ಬಿಡ್ತೀನಿ. ಇಲ್ಲ ಗುರುಜಿ, ಇದು ಇರುತ್ತೆ ಆದ್ರೆ ಒಂದು ಯಾವುದೇ ಕಾರಣಕ್ಕೂ ಇದರಿಂದ ಏನು ಸಮಸ್ಯೆ ಅಂತ ನನಗೆ ಗೊತ್ತಾಗದೇ ಇಲ್ಲ. ಏನೇ ಮಾಡಿದ್ರೆ ಭೂಮಿಗೆ ಯಾಕೋ ಬಂದೆ ನೀನು? ಭೂಮಿಗೆ ಬಂದವ್ರು ನಾವೆಲ್ಲ ಚಾಲೆಂಜ್ ತಗೊಂಡೇ ಬಂದಿರೋದು. ಆ ದೇವ್ರೇ ನನ್ನ ಕಳಿಸು ಭೂಮಿಗೆ, ನನ್ನ ಕಳಿಸು, ನಾನು ನೋಡ್ಕೋತೀನಿ, ಅದೇನ್ ಕಷ್ಟ ಆದ್ರೆ ನೋಡ್ಕೋತೀನಿ, ಇಲಿ ಆಗ್ತೀನಿ ಬೆಕ್ಕಗೆ ಅಂಜೋದಿಲ್ಲ, ಜಿಂಕೆ ಆಗ್ತೀನಿ ಹುಲಿಗೆ ಅಂಜೋದಿಲ್ಲ, ಮೊಲ ಆಗ್ತೀನಿ ನಾನು ನರಿಗೆ ಅಂಜೋದಿಲ್ಲ, ಕಳಿಸು ದೇವ್ರೆ ಅಂತ ಹೇಳಿ ಚಾಲೆಂಜ್ ಮಾಡಿ ಇಲ್ಲಿ ಬಂದು ಉಗುಳೋ ಅಂತ ಅಳ್ತಿರಲ್ಲ ನೀವು? ಇಲ್ಲ ಗುರುಜಿ, ಅದಕ್ಕೆ ಅಂತಾನೆ ನಿಮ್ಮಂತೆ ಒಂದ ಮಾಡಿಕೆ ಕೊಟ್ಟಿರೋದು ದೇವರು. ಹೆಣ್ಣು ಹೆಣ್ಮಕ್ಳ ಬಗ್ಗೆ ತಂದೆ ತಾಯಿ ಕೆಲವು ಅಣ್ಣದಿರು ಇಷ್ಟಪಡಲ್ಲ, ಕೆಲವು ದಿನ ತಂದೆ ತಾಯಿ ಇಷ್ಟಪಡಲ್ಲ. ಹೋದ್ರು ಬೇಡ, ನಾ ಹೇಳೋದ್ ಕೇಳ್ತಾ ಇದೀನಿ ಕೇಳು, ಸಾಲ ಮಾಡ್ಬೇಡ, ಆಯ್ತು ಸುಳ್ಳು ಹೇಳ್ಬೇಡ, ನೇರ ದಿಟ್ಟವಾಗಿ ಬದುಕು, ನಿಂಗೇನು ತೊಂದ್ರೆ ಆಗಲ್ಲ. ಸಾಲ ಒಂದಿರ್ಬೇಡ, ಇದ್ರೆ ಹೇಳ್ಬಿಡು, ನನ್ನ ಕೈಲಿ ಆಗಲ್ಲ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಇನ್ ಮುಂದೆ ಕೈಲಾದ್ರೆ ತೀರಿಸ್ತೀನಿ, ಇಲ್ಲಾದ್ರೆ ನನ್ನ ತಲೆ ತಿನ್ಬೇಡಿ ಅಂತ ಹೇಳ್ಬಿಡು. ಎಲ್ಲಾರು ಅಷ್ಟೇ, ಒಂದು ಹೊಸ ದಾರಿ ಹುಡ್ಕೊಳ್ಳಿ, ಆರೋಗ್ಯದಿಂದ ಧೈರ್ಯವಾಗಿ ಬದುಕಿ, ಯಾವನಿಗೂ ಅಂಜಬೇಡಿ, ಯಾರಿಗೂ ಅಂಜಬೇಡಿ, ಯಾರು ನಿಮ್ಮನ್ನ. ನಮ್ಮ ಸಂವಿಧಾನ ಸೂಪರ್ ಸ್ಟ್ರಾಂಗ್ ಆಗಿದೆ, ನಿಮ್ ಮೈ ಮುಟ್ಟಕ್ಕೂ ಆಗಲ್ಲ ಯಾರಿಗೂ, ನಿಮ್ಮನ್ನ ಏನು ಅನ್ಯಾಯ ಮಾಡಕ್ ಆಗಲ್ಲ. ಅದು ಗೊತ್ತಿರೋರು ಯಾರಿಗೂ ಭಯ ಬೀಳಂಗಿಲ್ಲ ಈ ದೇಶದಲ್ಲಿ. ಅಷ್ಟಕ್ಕೂ ಮೀರಿ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗ್ಬೋದು? ಅದೊಂದಕ್ಕೆ ನನಗೆ ಅದನ್ನ ನೋಡಿದ್ಮೇಲೆ ಗುರುಜಿ, ನನಗೆ ನನ್ನ ಜೀವನದಲ್ಲಿ ನಾನು ಎದ್ರುಕೊಂಡು ಇಲ್ಲಿವರೆಗೂ ಅಳ್ತಾ ಇದ್ದೆ, ನಿಮ್ ಮಗಳದು ಇಡೀ ನೋಡಿದಿ, ಅವಾಗ ನನಗೆ ಅದಕ್ಕೂ ಅದೊಂದೇ ಇದು ಸಾವಿಗಿಂತ ಏನಾಗ್ಬೋದು, ಅದೊಂದು ನನಗೆ ತುಂಬಾ ಬಲವರ್ಷ ಕೊಡುತ್ತೆ. ಎಲ್ಲ ಕರ್ನಾಟಕದವರು ಇದೊಂದು ತಿಳ್ಕೊಂಬಿಡಿ, ಸಾವಿಗಿಂತ ಮೇಲೆ ಏನಾಗ್ಬೋದ? ಏಯ್ ಆಗಿದ್ದಾಗೋಯ್ತು, ಇನ್ ಮುಂದೆ ಮಾಡಲ್ಲ, ನಾನ್ ಸುಳ್ಳು ಹೇಳಲ್ಲ, ಸಾಲ ಮಾಡೋದಿಲ್ಲ, ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತೀನಿ. ಹಾಗಂತ ತಂದೆ ತಾಯಿ ಆಡ್ದಂಗೆಲ್ಲ ಆಡಿ ಅಂತ ಹೇಳ್ತಿಲ್ಲ ನಾನು. ತಂದೆ ತಾಯಿಗೂ ನೀವು ಸರಿ ತಪ್ಪುಗಳನ್ನ ತಿಳಿಸಿ, ಅವ್ರು ಚಿಕ್ಕ ಮಾತಾಡ್ತೀಯ ಮಧ್ಯ ಇಡಪ್ಪನ. ಆಯ್ತು ಗುರುಜಿ, ಆಯ್ತು ಆಯ್ತು ಅಂತದೆ, ನೀವ್ ಹೇಳ್ದಂಗೆ ಕೇಳ್ತೀನಿ.
ಆಯ್ತು, ನಾ ಹೇಳ್ದಂಗೆ ಏನು ಕೇಳೋದು ಬೇಡ. ಇದು ಜಗತ್ತಿಗೆ ನಾವಿಬ್ರು ಕೊಡ್ತಾ ಇರೋ ಸಂದೇಶ, ಯಾಕಂದ್ರೆ ಹಾಗಾಗಿ ನಾವು ಒಬ್ಬ ಎಷ್ಟು ಜನ ಮಾತಾಡಕ್ಕಾಗುತ್ತೆ, ಒಬ್ಬ ಮನುಷ್ಯ ಒಬ್ಬರನ್ನೇ ಮಾತಾಡ್ಕೊಂಡು ಏನ ನಿನ್ ಪರ್ಸನಲ್ ಮಾತಾಡ್ಬೇಕಾ? ಹೇಳ್ತಾ ಇದ್ದೀನಿ, ಜಗತ್ತಲ್ಲಿ ಕಷ್ಟ ಇಲ್ದೇ ಇರೋರು ಇಲ್ವೋ, ಯಾರಾದ್ರೂ ಒಂದು ಮನೆ ತೋರಿಸ್ಬಿಡ ಇಂಥವ್ರಿಗೆ ಕಷ್ಟ ಇಲ್ಲ ಅಂತ. ಇರುತ್ತೆ ಗುರುಜಿ, ಮತ್ತೆ ನಿಮ್ದೇ ದೊಡ್ಡ ಹೇಳಿದ್ರಿ ಕಷ್ಟ ಅಂತ ತೋರಿಸ್ತಾ ಇದೆಯಲ್ಲ ಅಮ್ಮಿ, ಏನದು ಹೇಳಿದ್ರಿ. ಕಷ್ಟ ಅಂತ ಅಲ್ಲದು ಅಸಹ್ಯ. ಹತ್ಕೊಂಡು ದಿನ ಹೌದು ಹತ್ಕೊಂಡು ನಿನ್ ಶಾಲೆಗೆ ಹೋಗಿರೋ ಮಗು ದಿನ ಹತ್ಕೊಂಡು ನನಗಿದು ಅವ್ ನೋಡ್ದ ಇವ್ ನೋಡ್ದ ಅಂದ್ರೆ ಏನ್ ಮಾಡ್ತೀಯ ನೀನ? ಏಯ್, ಇಲ್ಲ ಶಾಲೆ ಗುರುಜಿ, ಅಂದ್ರೆ ಇದ್ದು ಬಾಳ್ಬೇಕು, ಜಯಿಸಿ ಬಾಳ್ಬೇಕು ಅಂತ ಹೇಳಲ್ಲ ನೀನು? ಹೌದು ಗುರುಜಿ, ಅಳ್ತೀಯ ನೀನು ಅಂತ ಭಯಲ್ಲ. ಹಂಗೆ ದೇವರು ಕೂಡ ಅಳೋರು ಇಷ್ಟಪಡಲ್ಲ ದೇವರು. ಇನ್ನು ಅಳಲ್ಲ ಗುರುಜಿ, ನಾನು ಯಾವತ್ತೂ ಅಳಕ್ ಹೋಗಲ್ಲ ಅಂತೇನೆ, ಅಳಕ್ ಹೋಗಲ್ಲ ಗುರುಜಿ. ವೇದ ಋಗ್ವೇದ ಮಂತ್ರನೇ ಹೇಳುತ್ತೆ, ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಋಗ್ವೇದ ಹೇಳುತ್ತೆ, ಕೃಷ್ಣನಿಗಿಂತ ಮುಂಚೆ ಹುಟ್ಟಿದ ಋಗ್ವೇದ, ರಾಮನಿಗಿಂತ ಮುಂಚೆ ಹುಟ್ಟಿದ ಋಗ್ವೇದ, ಶಿವನ ಕಾಲದಲ್ಲಿ ಹುಟ್ಟಿದ ಋಗ್ವೇದ ಹೇಳುತ್ತೆ, ಭೂಮಿ ಹುಟ್ಟಕ್ ಮುಂಚೆ ಇರೋ ಋಗ್ವೇದ ಹೇಳುತ್ತೆ. ಭೂಮಿಯ ಮಾಡಲಿಕ್ಕೆ ಅನೇಕ ಅಭಿಯಂತರರು ಇಂಜಿನಿಯರ್ಸು ಬೇರೆ ಬೇರೆ ನಕ್ಷತ್ರ ಗ್ರಹಗಳಿಂದ ಬಂದಾಗ ಈ ಋಗ್ವೇದ ಸಂಹಿತೆಯನ್ನು ಎತ್ಕೊಂಡು ಬಂದ್ರು. ಅದೇ ಋಗ್ವೇದ ಹೇಳುತ್ತೆ, ಅಳಲೇಬೇಡ ಎನ್ನತ್ತೆ ಋಗ್ವೇದ ಸಂಹಿತೆ. ಅಳು ಬಂದರೂ ಅಳಬಾರದು ಅಂತಲ್ಲ, ಇನ್ನೊಬ್ಬರ ಅಳು ನಿಲ್ಲಿಸು ಅನ್ನತ್ತೆ ಋಗ್ವೇದ ಸಂಹಿತೆ. ಬಿದ್ದವರನ ಮೇಲೆತ್ತು ಅನ್ನತ್ತೆ ಋಗ್ವೇದ ಸಂಹಿತೆ. ನಗನಗುತ್ತ ಕಷ್ಟದಲ್ಲಿ ಬಾಳು ಅನ್ನತ್ತೆ, ಸಹಿಸಿ ಬಾಳು ತಾಳ್ಮೆಗಿಂತ ತಪಸ್ಸಿಲ್ಲ, ಸಹನೆ ದೌರ್ಬಲ್ಯವಲ್ಲ ಅನ್ನತ್ತೆ ಋಗ್ವೇದ ಸಂಹಿತೆ. ಏನೋ ನಿನಗೊಬ್ಬಳಿಗೆ ಕಷ್ಟ ಆಗ್ಬಿಟ್ಟು ಜಗತ್ತೆಲ್ಲ ದುಃಖದಲ್ಲಿದ್ರೆ, ಸುಖದಲ್ಲಿದ್ರೆ ಆವಾಗ ನೀನು ನಾನು ಎಷ್ಟು ಎಗರ್ಲಾಡಿದ್ರು ನಡೆಯುತ್ತೆ, ಅಯ್ಯೋ ನನಗ್ ಮಾತ್ರ ಕಷ್ಟ ಅವ್ರಿಗೆ ಹಾಕಿಲ್ಲ ಅಂತ. ಒಂದೊಂದು ಮನೆಗೆ ನುಗ್ಗಿ ನೋಡೋ ಒಳಗಡೆ ಎಷ್ಟು ಕಷ್ಟಗಳಿದೆ ಅಂತ. ಗುರುಜಿ ಇರುತ್ತೆ ಗುರುಜಿ, ನನ್ಗಾದ ಒಂದೇ ಒಂದಿದು ಗುರುಜಿ ಅಂತ ಆದ್ರೆ ನಿಮ್ಮ ಅಪ್ಪ ಗುರುಜಿ ಹೋಗಲೇ. ನಿಮ್ಗೆ ಈ ಮಾತೆ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತೀರ ಎಲ್ಲಾರ ಹತ್ರನು, ಕೇಳೋದಕ್ಕೆ ಖುಷಿನೋ, ನನ್ ಪಾಡು ನಾನೇ ನೆಕ್ತೀನಿ ಗುರುಜಿ. ನಿನಗ್ ಬೊಯ್ಯೋದ್ ನೋಡಿದ್ರೆ ಸುದೀಪ್ ಸರ್ ಬೊಯ್ಯೋದು, ನಂಬರ್ ಒಂದ್ ನಾನು ಅಂತೀರ ನೋಡಿ, ಅವ್ರನ್ನ ಬೊಯ್ಯೋದು, ನನ್ ಪಾರು ನಾನೇ ಖುಷಿ ಪಟ್ಕೊಂಡು ಹೋಗ್ತೀನಿ. ಏನಪ್ಪ ಜನ್ಮದಲ್ಲಿ ಇಂಥ ವಯಸ್ಸು, ನಮ್ಮ ತಂದೆ ವಯಸ್ಸು ಕೇಳ್ದಂಗಿತ್ತು. ಯಾವ ಸೀಮೆ ಜ್ಯೋತಿಷಿನ ಅವನು ಆರ್ಯವರ್ಧನ ಅಂತ ಹೆಸರಿಟ್ಕೊಂಡಿದ್ದಾನೆ. ಹೆಸರಿಟ್ಕೊಂಡು ಅವನು ಹೆಣ್ಣ ನಿಂದನೆ ಮಾಡಿದ ಮೇಲೆ ಅವನು ಆರ್ಯವರ್ಧನ ಅಲ್ಲ, ಅವನ ಹೆಸರು ನಿರ್ವೀರ್ಯವರ್ಧನ. ಅವನ್ ಯಾರು ಹೆಣ್ಣ ಮೇಲೆ ಆರ್ಯವರ್ಧನ ಅಂತ ಕರಿಬಿಡಿ, ಅದ ಹೆಂಗೆ ಹೆಣ್ಣುಗಳನ್ನ ನಿಂದಿಸಿದ ಅವನು? ನೋಡಲ್ಲ ಗುರುಜಿ, ನಾವು ನೋಡಲ್ಲ, ತುಂಬಾ ಯಾವ್ದು ನೋಡಕ್ ಹೋಗಲ್ಲ ನೋಡಲ್ಲ ಅಲ್ಲ, ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಪಾಪ, ಗೊತ್ತಿಲ್ಲದೆ ಬೀಳ್ತಾನೆ ಇರುತ್ತೆ. ಈ ಇಲಿಗಳ ಮೇಲಲ್ವೋ, ಹುಳುಗಳ ಮೇಲಲ್ವೋ, ಕುರಿಗಳು ಅಂತ ಏನ್ ಗೊತ್ತಾ, ಒಂದ್ಸಲ ಬೋನಿಗೆ ಬಿದ್ರೆ ಒಳಗಡೆ ಒಂದು ಸ್ಮೆಲ್ ಬಿಡುತ್ತಂತೆ ಇಲಿ. ಆ ಬೋನ್ ಅಲ್ಲಿರೋ ಆಹಾರ ತಿನ್ನಲ್ಲ, ಅದು ತಪ್ಪಿಸ್ಕೊಳ್ಳುವಾಗ ಫುಲ್ ಬೋನ್ ಎಲ್ಲ ಸ್ಮೆಲ್ ಬಿಡುತ್ತಂತೆ. ಆ ಬೋನ್ ಮತ್ತೆ ಹಾಕು ಅದೇ ಮನೇಲಿ, ಆ ಬೋನ್ ಅಲ್ಲಿ ಬೇರೆ ಇಲಿ ಬೀಳೋದಿಲ್ಲ. ಅದಕ್ಕೆ ಆ ಬೋನ್ಗೆ ಏನ್ ಮಾಡ್ತಿದ್ರು ಹಳ್ಳಿಗಳಲ್ಲಿ, ಒಂದ್ಸಲ ಇಲಿ ಬಿದ್ರೆ ಆ ಬೋನ್ ಅನ್ನ ಸಾಮ್ರಾಣಿ ಹಾಕಿ ಅದ್ರೊಳಗಿರೋ ಎಲ್ಲಾ ದುರ್ಗಂಧ ಹೋಗೋ ಎಲ್ಲ ಆದ್ಮೇಲೆ ಮತ್ತೆ ಬೋನ್ ಇಡ್ತಿದ್ರು. ಯಾಕಂದ್ರೆ ಆ ಸ್ಮೆಲ್ ಬೇರೆ ಇಲಿಗಳನ್ನ ಬರ್ದಂಗ್ ಮಾಡ್ತಿತ್ತು. ಓ ಇಟ್ ಡೇಂಜರ್ ಡೇಂಜರ್ ಅಂತ ಅಂತದ್ದು. ಆರ್ಯವರ್ಧನ ನಿರ್ವೀರ್ಯವರ್ಧನ, ಹೆಣ್ಣ ನಿಂದನೆ ಮಾಡೋನು, ಹೆಣ್ಣಿಗೆ ಭಯ ಬೀಳ್ಸೋನು, ಅದು ಎಡಗ ಕಾಲಿನ ಎರಡನೇ ಬೆರಳಲ್ಲಿ ಮಚ್ಚೆ ಇದ್ರೆ ಗಂಡ ಸತ್ತೋಗ್ತಾನೆ ಅಂತ ಹೆದರ್ಸೋನು ನಿರ್ವೀರ್ಯವರ್ಧನ. ಅವನು ಅವನ ಹತ್ರ ಹೋಗ್ಬೇಡಿ ಅನ್ನೋದು ಇಲಿಗಳಿಗಿರೋ ಬುದ್ಧಿ ನಮಗಿಲ್ಲ. ನಮ್ಗೆ ಯಾಕೆ, ನಾನ್ ಬೀಳ್ದಿದ್ರೆ ಪರವಾಗಿಲ್ಲ, ಬೋನಿಗೆ ಬೇರೆಯವ್ರು ಬೀಳ್ಲಿ ಅಂತ ಬಯಸುವಂತ ಮನುಷ್ಯ ಜನಾಂಗ ಇದು. ಅವನ ನಿರ್ವೀರ್ಯವರ್ಧನ ಅವನು, ಅವನು ಯಾವಾಗ ಇನ್ನೊಬ್ಬರ ಹೆಣ್ಣನ್ನು ಅಯೋಗ್ಯ ಅವನು. ಇಲ್ಲ ಗುರುಜಿ, ನೀವ್ ಮಾಡ್ತಿರೋದೆಲ್ಲ ಸರಿನೇ, ನೀವು ದೇಶಕ್ಕೋಸ್ಕರನೇ ಮಾಡ್ತೀರಾ, ಆದ್ರೆ ನಮ್ ಜನಗಳಿಗೆ ಏನಾಗಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳಕ ನಮ್ಮಲ್ಲೇ ಇದೆ ಎಲ್ಲದು, ಅರ್ಥ ಮಾಡ್ಕೊಳಕ್ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಅಂತೇನೆ ಗುರುಜಿ. ಒಂದೇ ಒಂದು ನಮ್ ಮನೆಗೆ ಹೇಳ್ಕೊಳಿ ಗುರುಜಿ, ಮಗನ್ಗೆ ಇಬ್ರು ಮಕ್ಳು ಗುರುಜಿ ನನ್ಗೆ, ಈ ಒಂದ್ ಯಾವ್ದೇ ಕಾರಣಕ್ಕೂ ನಾವು ದುಡ್ಕೊ ನಾವು ತಿಂತೀವಿ ಗುರುಜಿ, ಮುಂದೆ ಬರೋದಕ್ಕೆ ಯಾವ ರೀತಿನ ಸಾಧ್ಯ ಇಲ್ಲ. ಒಂದ್ ಸ್ವಲ್ಪ ಸಾಲ ಮಾತ್ರ ಇದೆ, ನಿಜವಾಗ್ಲೂ ಹೇಳ್ತೀನಿ, ಸುಳ್ಳು ಹೇಳಲ್ಲ, ಒಂದ್ ಸ್ವಲ್ಪ ಸಾಲ ಇದೆ, ಏನ್ ಪರಿಹಾರ ಮನೆಯಲ್ಲಿ ಅಂತ ನನಗೆ ಎಷ್ಟು ಬೇಸರ ಎದುರುಗಡೆ ಇಲ್ಲ. ನೀವು ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ, ಇವಾಗ ತಾನೆ ಹೇಳಿದೆ ಸಾಲ ಮಾಡ್ಬಿಡಿ, ಸುಳ್ಳು ಹೇಳ್ಬಿಡಿ. ಇಲ್ಲ ಗುರುಜಿ, ಅದು ಮೊದಲೇ ಇದೆ, ಅದನ್ನ ತಿಳ್ಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ ಗುರುಜಿ. ಪ್ರಯತ್ನ ಪಡು, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಷ್ಟೇ. ಒಂದು ಮರ ಗುರುಜಿ, ಮಗ ಡ್ರೈವಿಂಗ್ ಮಾಡ್ತಿದ್ದಾನೆ ಗುರುಜಿ. ಮತ್ತೆ ಅದೇ ಮಾತಾಡ್ತೀಯಾ, ಒದ್ರ ಮಲ್ಲಕ್ಕಿ
ಇಡಪ್ಪನೋ. ಆಯ್ತು. ಇಲ್ಲ ಗುರುಜಿ, ಇಲ್ಲ ಇಲ್ಲ ಹೇಳಿ.